ಸರ್ಕಾರ ಗಂಭೀರವಾಗಿ ಅವರ ಚಳುವಳಿಯನ್ನು ಪರಿಗಣಿಸಬೇಕು. ಯಾಕಂತಂದ್ರೆ ಸರ್ಕಾರ ಗಂಭೀರವಾಗಿ ಪರಿಗಣಿಸಿದ್ರೆ ಚಳುವಳಿ ಮುಂದುವರೆದರೆ ತೊಂದರೆ ಆಗಲು ಪ್ರಯಾಣ ಸಾರ್ವಜನಿಕರಿಗೆ ಅವರನ್ನು ಕರೆದು ಅವರ ನಿವಾಸದಲ್ಲಿ ಅವರ ನ್ಯಾಯಯುತವಾದಂತಹ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸ. ಹಂಗ್ ಮಾಡೋದ್ರಿಂದ ಪರಿಹಾರ ಆಗೋದಿಲ್ಲ. ಎಷ್ಟು ದಿನ ಮಾಡ್ತಾರೆ ಖಾಸಗಿ ಬಸ್ಗಳು ತಗೊಂಡು ಓಡಿಸ್ತಾರೆ? ಬರಬಾರ್ದು. ಸಾವಿರಾರು ಜನ ಸರ್ಕಾರಿ ಕೆಎಸ್ ಆರ್ ಟಿ ಸಿ ಅವರೆಲ್ಲ ಏನ್ ಮಾಡ್ಬೇಕು? ಅವ್ರ ಮನೆ ಕುಟುಂಬ ಎಲ್ಲ ಏನಾಗ್ಬೇಕು? ಇದಿಪ್ಪಾಗ ಮಾಡ್ಕೊಳ್ಳ ಅದು ಪರಿಹಾರ ಅಲ್ಲ. ಖಾಸಗಿ ಬಸ್ಗಳು ತಗೊಳ್ಳೋದು ಎಸ್ಪಾ ಹಾಕೋದು ಪರಿಹಾರ ಅಲ್ಲ. ಆ ಬೆದರಿಕೆಗಳಿಂದ ಪರಿಹಾರ ಆಗಲಿಲ್ಲ. ಸಮಸ್ಯೆ ಬಗೆಹರಿಬೇಕು, ಸಾರ್ವಜನಿಕರಿಗೆ ಅನುಕೂಲ ಆಗಬೇಕು, ಪ್ರಯಾಣಿಕರಿಗೆ ಅನುಕೂಲ ಆಗಬೇಕು. ಅದಕ್ಕೆ ಸರ್ಕಾರ ಅಕ್ರಾಸ್ತಿ ಟೇಬಲ್ ಅವ್ರ ಜೊತೆ ಕುರಿತು ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ ಪರಿಹರಿಸಬೇಕು. ಚರ್ಚೆಗೆ ಬನ್ನಿ ಅಂತ ಇದ್ದಾರೆ. ಸಾರಿಗೆ ಸಚಿವರು ಎಲ್ಲ ಚರ್ಚೆಗೆ ಸರ್ಟ್ ಮಿನಿಸ್ಟರ್ ಇಲ್ಲಿ ಕೂಡ ಸೇರ್ಸ್ಗಳಕ್ಕೆ ಓಡಾಡ್ತಾವ್ರೆ. ಅಲ್ಲಿ ಸಾರಿಗೆ ಮುಷ್ಕರ ನಡೀತಾರೆ ರಾಜ್ಯದಲ್ಲಿ. ಅದು ಅದು ಪ್ರಯಾಣಿಕ ಇದು ಪ್ರಯಾಣಿಕೇರಿಸಿಕೊಳ್ಳೋ ಪ್ರಯಾಣ ಸಾರಿಗೆ ಮುಷ್ಕರ ಇದ್ದಂತೆ ಮಾಡಿರ್ತಾರೆ ಬಗೆಹರಿಸಿ.